हाय फ्रेंड्स वेलकम टू उषा क्रियेशन्स नानिवत्तु ई तर मूर कलर बट्टे तगोंडु बागल तोरण माडोदन्न तोरिस्ता इदीनि इदु कणगिल कलर ग्रीन आमेले येलो अदक्के ई तर ರಟ್ಟಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 2 ಇಂಚ್ ಉದ್ದ 1 ಇಂಚ್ ಅಗಲಕ್ಕೆ ಈ ಬಟ್ಟೆನಲ್ಲಿ ಉದ್ದ ಪೀಸ್ ಕಟ್ ಮಾಡ್ಕೊತೀನಿ ಹಿಂಗಿರುತ್ತಲ್ಲ ಇದನ್ನ ಹಾಕೊಂಡು ಈ ಅಳತೆದನ್ನ ಇಟ್ಕೊಂಡು ಈ ತರ ಉದ್ದ ಪೀಸ್ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಪೀಸ್ಗಳು ಕಟ್ ಮಾಡಬೇಕಾದ್ರೆ शेप कट माड़के फस्ट ई पीस कट माड़को सरी शेप कट माड़को इदे एरड इंच तुम्बा वेरैटी माड़बोदु इदे निम्गे इन्नु अगला बेकित्तु अंद्रे अगलानू कट माड़कोबोदु हर हिड़ सुटको कैंडल मेल्टी एड़ बिचकोलो कपदे सुडना कपाय्रे हर तोरण चना बर स्वल्प दूर हिड़ सुडो ಇಷ್ಟೊಂದು ಕಲರ್ ಮೂರು ಕಲರಿಂದ ತುಂಬಾ ಪೆಟಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ದಪ್ಪ ದಾರ ತಗೊಂಡು ದಪ್ಪ ಸೂಜಿಗೆ ಪೊಣ್ಸಿ ಇಟ್ಕೊಂಡಿದ್ದೀನಿ ಇದನ್ನ ಮಧ್ಯ ಒಂದಸರಿ ಫೋಲ್ಡ್ ಮಾಡಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಬೇಕು ಮಧ್ಯದಲ್ಲೇ ಚುಚ್ಚಬೇಕು ಇದನ್ನ ಮಡಿಸಿ ಮತ್ತೆ ಇನ್ನೊಂದಸರಿ ಮಡಿಸಿ ಮಧ್ಯದಲ್ಲಿ ಪೊಣ್ಸಿದ್ರೆ ಆಯ್ತು पणसे मध्य मध्य येलो हाकिदीनि आमेले अष्टष्टु दूरक्के मणि हाकि लाक माडिदीनि ईग 9 इंच पणिस्कोंडिदीनि इदन्न इदाद मेले ग्रीन अन्न नालक हाक्तीनि ई तर मडसि मध्यक्के बर अंचुच्चि नालक हाक्कोता इदीनि ಇದಾದ್ಮೇಲೆ ಎಲ್ಲ ನಾಲ್ಕು ಹಾಕ್ತಾ ಇದೀನಿ ಬೇಕು ಅಂದ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಬಹುದು ಬ್ರೈಟ್ ಆಗಿ ಎದ್ದು ಕಾಣುತ್ತೆ ಎಲ್ಲ ಆದ್ಮೇಲೆ ಮತ್ತೆ ಈಗ ಗ್ರೀನ್ ಹಾಕ್ತೀನಿ ಇದು ಗ್ರೀನ್ ಎಲ್ಲೋ ಗ್ರೀನ್ ಎಲ್ಲೋ ಗ್ರೀನ್ ಎಲ್ಲಾ ಈ ತರ ಮೂರು ಸ್ಟೆಪ್ ಹಾಕಿದೀನಿ ಗ್ರೀನ್ ನಾಲ್ಕು ಸ್ಟೆಪ್ ಇದೆ ಎಲ್ಲೋ ಮೂರು ಸ್ಟೆಪ್ ಹಾಕಿದೀನಿ ಇದಾದ ಮೇಲೆ ಮತ್ತೆ ಈ ಕಣಗಲ ಕಲರ್ ಅನ್ನ ಹಾಕ್ತಾ ಇದೀನಿ ಇದು ಮತ್ತೆ 9 ಇಂಚ್ ಆಗೋವರೆಗೂ ಪಣಿಸಬೇಕು ಮಧ್ಯ ಮಧ್ಯ ಮಣಿ ಮತ್ತೆ येलो कलर बट्टे हाकि पेटल हाकि पणस्ता होगो रेडिया कुछ तोरस्तीनि ग्रीन मोर हाकिदीनि अदाद मेले कणगल कलर मोर हाक्ता इदीनि
ಇದಾದ್ಮೇಲೆ ಎಲ್ಲೋ ಮೋರ್ ಹಾಕ್ತೀನಿ. ಇದಕ್ಕೀಗ ಈ ತರ ಎರಡು ಗೋಲ್ಡ್ ಕಲರ್ ಮಣಿನ ಹಾಕಿದ್ದೀನಿ. ಅದಾದ್ಮೇಲೆ ಈ ತರ ಪರ್ಲ್ ಅನ್ನ ಒಂದು ಹಾಕ್ತೀನಿ, ಮತ್ತೆ ಒಂದು ಗೋಲ್ಡ್, ಒಂದು ಪರ್ಲ್. ಈ ತರ ನಾಲ್ಕು ಮಣಿನ ಪೊಣಿಸ್ಕೋತೀನಿ. ಇದೀಗ ನಾಲ್ಕು ಮಣಿ ಹಾಕಿ ಪೊಣಿಸಿಟ್ಕೊಂಡಿದ್ದೀನಿ. ಅದೇ ತರ ಇನ್ನೊಂದನ್ನ ಮಾಡಿ ಒಂದು ವೈಟ್ ಮಣಿನ ಜಾಸ್ತಿ ಹಾಕಿದ್ದೀನಿ, ಅದರೊಳಗೆ ಈ ಸೂಜಿನೂ ತೋರಿಸಿ ಇದನ್ನ ಲಾಕ್ ಮಾಡ್ತೀನಿ. ಈ ಕುಚ್ಚಿ ರೆಡಿ ಮಾಡ್ಕೊಂಡಿದ್ದನ್ನ ಇಲ್ಲಿ ಪೊಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದಕ್ಕೆ ಟೈ ಮಾಡ್ತೀನಿ. ಇದು ಒಂದು ಮೀಟರ್ ಇನ್ ಮಾಡ್ಕೊಂಡಿದ್ದೀನಿ. ಈ ತರ ಸೈಡಲ್ಲಿ ಹಾಕೋದು ಮುಕ್ಕಾಲ್ ಮೀಟರ್ ಇನ್ ಮಾಡ್ಕೊಂಡಿದ್ದೀನಿ. ಕೆಳಗೆ ಕುಚ್ಚು ಹಾಕಿದ್ದೀನಿ, ಇನ್ನೊಂದು ಸೈಡ್ ಹಾಕೋದು ಈ ತರ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದ್ರ ಪಕ್ಕ ಇನ್ನ ಇಲ್ಲಿ ಕಟ್ಟಬೇಕಿತ್ತು. ಗಿಡ್ಡ ಮಾಡಿ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ತಾ ಬಂದು ಇತರ ಕಟ್ಟಬೇಕು ಇದಕ್ಕೆ ಮೇನ್ಗೆ. ಆಮೇಲೆ 10 ಇಂಚಿಂದು ಇತರ ಗ್ರೀನ್ ಇಂದ ರೆಡಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ನಂತರ 13 ಇಂಚಿಂದು ಇತರ ಎಲ್ಲೋ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ಈ ಕಣಗಲೆ ಕಲರ್ ಇದ್ದು 20 ಇಂಚು ಉದ್ದ ಮಾಡಿ ಈ ತರ ರೆಡಿ ಮಾಡ್ಕೊಂಡಿದ್ದೀನಿ. ಹಿಂಗೆ ಇದನ್ನೆಲ್ಲ ಈಗ ಈ ಮೇನ್ ತೋರಣ ಏನಿದೆಯಲ್ಲ ಇದಕ್ಕೆ ಈ ದಾರದಿಂದ ಎಲ್ಲ ಕಡೆ ಕಟ್ಟುತ್ತೀನಿ. ಹೆಂಗ್ ಕಾಣ್ತಾ ಇದೆ ಮುಗಿದ ಮೇಲೆ ಈ ತರ ಆಗಿದೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ಒಂದು ಮೇನ್ ಲೈನಿಗೆ ಆಡ್ ಮಾಡಿ. ಮಾಡಿದ್ಮೇಲೆ ಈ ತರ ಕಾಣ್ತಾ ಇದೆ. ತುದಿನಲ್ಲಿ ತಗ್ಲಾಕಕ್ಕೆ ರಿಂಗ್ ಹಾಕಿದೆ.